ಬೇರೆ ವಿಶ್ವವಿದ್ಯಾಲಯ ಕೆಲವೊಂದು ಇತಿಹಾಸ ಇದೆ. 1971 ಇಸ್ವಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಶುರು ಆಯಿತು, ಸ್ಥಾಪನೆ ಆಯಿತು. ಪ್ರೊಫೆಸರ್ ಈಪನ್, ಪ್ರೊಫೆಸರ್ ಈಶ್ವರ, ಎಚ್ ಎಸ್ ಈಶ್ವರ ಇಬ್ಬರು ಪ್ರೊಫೆಸರ್ಸ್ ಡಿಪಾರ್ಟ್ಮೆಂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಸ್ಥಾಪನೆ ಮಾಡಿದ್ರು. ಅಂದಿನಿಂದ ಇದುವರೆಗೂ ಮಾಧ್ಯಮ ಡಿಪಾರ್ಟ್ಮೆಂಟ್ ಬಹಳ ಬೆಳವಣಿಗೆ ಆಗಿದೆ, ಸಾವಿರಾರು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಈಗ ಟ್ವಿಟರ್, ಯೂಟ್ಯೂಬ್ ಮತ್ತೆ ಚಾನೆಲ್ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಸುದ್ದಿ. ಡಿಪಾರ್ಟ್ಮೆಂಟ್ ಆಫ್ ಮಾಸ್ ಕಮ್ಯುನಿಕೇಷನ್ಗೆ ಇನ್ನೂ ಎತ್ತರದ ಮೆಟ್ಟಲಿಗೆ ಏರ್ಲಿ ಅಂತ ಆಶಿಸುತ್ತೇನೆ. ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗ 1975 ವರ್ಷದಲ್ಲಿ ಇಸ್ರೋ ಜೊತೆ ಸೇರಿ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್ ಕಾರ್ಯಕ್ರಮವನ್ನು ಮಾಡಿ ಇಡೀ ಭಾರತದ ಟೆಲಿವಿಷನ್ ಸಾಮ್ರಾಜ್ಯದ ವಿಸ್ತರಣೆಗೆ ಅಡಿಪಾಯ ಹಾಕಿದಂತಹ ವಿಭಾಗ ಇದು. ಅದರ ಜೊತೆಗೆ ಇಡೀ ರಾಷ್ಟ್ರದಲ್ಲೇ ಟೆಲಿವಿಷನ್ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೋಸ್ಕರ ಆರಂಭ ಮಾಡಿದಂತಹ ಪ್ರಥಮ ವಿಶ್ವವಿದ್ಯಾಲಯಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗ ಕೂಡ ಒಂದು ಅನ್ನುವಂಥ ಮಾತನ್ನು ನಾವಿವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಅದರ ಜೊತೆ ಜೊತೆಗೆ ಚಲನಚಿತ್ರ ಅಭಿವೃದ್ಧಿ ಸಂವಹನ, ಅಂತಾರಾಷ್ಟ್ರೀಯ ಸಂವಹನ, ರಾಜಕೀಯ ಸಂವಹನ, ಈ ಥರದ ಅನೇಕ ವಿಷಯಗಳನ್ನು ಪ್ರಥಮವಾಗಿ ಆರಂಭ ಮಾಡಿದಂತಹ ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗದ ವಿದ್ಯಾರ್ಥಿಗಳು ಇವತ್ತು ಒಂದು ಯೂಟ್ಯೂಬ್ ಚಾನಲನ್ನು ಮತ್ತು ನಮ್ಮ ಅಂತರ್ಜಾಲದ ಮೂಲಕ ತಮ್ಮದೇ ಆದಂಥ ಒಂದು ಚಾನಲನ್ನು ಆರಂಭ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಅಂತರ್ಜಾಲವನ್ನು ಬಳಸ್ಕೊಂಡು ನಮ್ಮ ನವಮಾಧ್ಯಮದ ಮೂಲಕ ಇವತ್ತು ಈ ತಮ್ಮದೇ ಆದಂಥ ಒಂದು ಚಾನಲನ್ನು ಆರಂಭ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಇದೊಂದು ಐತಿಹಾಸಿಕ. ಅದ್ರ ಜೊತೆ ಜೊತೆಗೆ ನಮ್ಮ ಸಂವಹನ ವಿಭಾಗದಲ್ಲೂ ಕೂಡ ನಮ್ಮ ಟೆಲಿವಿಷನ್ ವಿದ್ಯಾರ್ಥಿಗಳು ಕೆಲಸ ಮಾಡಲಿಕ್ಕೆ ಸಹಾಯ ಆಗುವಂತಹ ಒಂದು ಸ್ಟುಡಿಯೋ ಕೂಡ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗ ಇನ್ನು ಹೆಚ್ಚು ವಿಸ್ತಾರವಾಗಿ ಬೆಳೀಲಿ, ಇಡೀ ರಾಷ್ಟ್ರಕ್ಕೆ ಜಗತ್ತಿಗೆ ಮಾದರಿ ಆಗ್ತಕ್ಕಂಥ ಸಂಸ್ಥೆಯಾಗಿ ಬೆಳೀಲಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನು, ಮಾಧ್ಯಮ ಪದವೀಧರರನ್ನು, ಸಂಶೋಧಕರನ್ನು ತಯಾರು ಮಾಡ್ತಕ್ಕಂತಹ ಆದರ್ಶ ಸಂಸ್ಥೆ ಆಗಲಿ ಅನ್ನುವುದು ನನ್ನ ಹಾರೈಕೆ. ನಾನು ಓದಿದ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ. ಇವತ್ತು ವಿಶೇಷವಾಗಿ ದೃಶ್ಯ ಮಾಧ್ಯಮಗಳು ಸುದ್ದಿನ ಬೇಗ ಕೊಡ್ತವೆ, ಅದರ ನಡುವೆ ಸ್ಪರ್ಧೆ ಇದೆ. ಈ ಸ್ಪರ್ಧೆ ಒಂದು ಜಗತ್ತಲ್ಲಿ ಎಲ್ಲೋ ಒಂದು ಕಡೆ ಸತ್ಯ ಕೂಡ ಕಾಣೆ ಆಗ್ಬಿಡ್ತದೆ. ಸೊ ಅದರಿಂದ ಇವತ್ತು ಒಟ್ಟು ಮಾಧ್ಯಮ ಲೋಕನೇ ವಿಶ್ವಾಸಾರ್ಹತೆಯ ಕೊರತೆಯಲ್ಲಿ ಇವತ್ತು ಕೊರತೆನ ಎದುರಿಸ್ತಾ ಇದೆ. ಆ ಸಂದರ್ಭದಲ್ಲಿ ನನ್ನ ಯುವ ಮಿತ್ರರಿಗೆ, ಯಾರು ಇವತ್ತು ಮಾಧ್ಯಮ ಶಿಕ್ಷಣ ಪಡಿತಾ ಇದ್ದಾರೆ, ಈ ಟಿವಿ ಮುಖಾಂತರ ದೃಶ್ಯ ಮಾಧ್ಯಮದ ಒಂದು ಅನುಭವ ಪಡಿತಾ ಇದ್ದಾರೆ, ಅವರೆಲ್ಲರೂ ಕೂಡ ನಾನು ಸಲಹೆ ಕೊಡೋದು, ಯಾವುದೇ ಮಾಧ್ಯಮಕ್ಕೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ, ಕ್ರೆಡಿಬಿಲಿಟಿ ಬಹಳ ಮುಖ್ಯ. ಸೊ ಕ್ರೆಡಿಬಿಲಿಟಿ ಯಾವಾಗ ಬರ್ತದೆ ಅಂತಂದಾಗ, ನಾವು ಹೇಳುವ ಸುದ್ದಿ ಅದು ಕೇವಲ ಮನೋರಂಜಕ ಆಗಿರಬಾರ್ದು, ಕೇವಲ ರೋಚಕವಾಗಿರಬಾರ್ದು, ಆದರೆ ಸಮಾಜಕ್ಕೆ ಒಂದು ಪುಷ್ಟಿ ಕೊಡುವ, ಬಲ ಕೊಡುವ ಒಂದು ಸುದ್ದಿ ಆಗಿರಬೇಕು ಮತ್ತು ಸತ್ಯ ಇರಬೇಕು. ಸೊ ಈ ದೃಷ್ಟಿಯಿಂದ ನನಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ BUB TV ಒಂದು ಯಶಸ್ವಿ ಪ್ರಯೋಗ ಆಗಲಿ, ಒಂದು ಒಳ್ಳೆಯ ಅನುಭವ ಈ ಒಂದು ಟಿವಿ ಚಾನೆಲ್ ಮುಖಾಂತರ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ, ಮತ್ತು ಶಿಕ್ಷಣ ಪಡೆದ ನಂತರ ಅವರು ಯಾವುದಾದ್ರು ಒಂದು ಮಾಧ್ಯಮಕ್ಕೆ ಸೇರಿದಾಗ ಈ ಎಲ್ಲ ಅನುಭವ ಉಪಯೋಗಕ್ಕೆ ಬರಲಿ. ಕೇವಲ ಮಾಧ್ಯಮ ಮಾತ್ರ ವಿಶ್ವಾಸಾರ್ಹತೆ ಅಲ್ಲ, ಆ ಮಾಧ್ಯಮದಲ್ಲಿ ಕೆಲಸ ಮಾಡೋರು ಕೂಡ ವಿಶ್ವಾಸಾರ್ಹತೆ ಮುಖ್ಯ. ಆ ವಿಶ್ವಾಸಾರ್ಹತೆ ಇವರಿಗೆಲ್ಲ ಲಭ್ಯ ಆಗಲಿ ಅಂತ ನಾನು ಆಶಿಸ್ತೇನೆ. ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟಲ್ಲಿ ಈ ಬಾರಿಯಿಂದ ಚಾನೆಲ್ಲು ಓಪನ್ ಆಗ್ತಾ ಇದೆ. ಅದರಲ್ಲಿ ಫೇಸ್ಬುಕ್ಕು, ಯೂಟ್ಯೂಬು, ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಅದ್ರ ಮುಖಾಂತರ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ
ಕೊಡಲಿಕ್ಕೋಸ್ಕರ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಲಿರುವಂತಹ ವಿಷಯಗಳು ಮತ್ತು ಅದರ ಇತಿಹಾಸ, ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಎಲ್ಲ ವಿಷಯಗಳನ್ನು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಂದ ಏನು ಈ ಚಾನೆಲ್ ಓಪನ್ ಆಗ್ತಾಯಿದೆ ಅದ್ರ ಮುಖಾಂತರ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೋಸ್ಕರ, ಪ್ರಚುರ ಪಡಿಸೋಕ್ಕೋಸ್ಕರ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ವಿಭಾಗದ ಅಧ್ಯಕ್ಷರು ಮತ್ತು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳೆಲ್ಲ ಸೇರಿ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿ ಇದಂತಹ ಒಳ್ಳೆ ಕೆಲಸವನ್ನು ಚಾಲನೆ ಮಾಡಲಿಕ್ಕೆ ಅನುಕೂಲ ಆಗಿರೋದು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಹಿರಿಮೆಯನ್ನು ತರ್ತದೆ ಇದು. ಆತ್ಮೀಯರೇ, ಸಂವಹನ ಮಾಧ್ಯಮಗಳಲ್ಲಿ ಬಹುಮುಖ್ಯವಾಗಿ ದೂರದರ್ಶನ ಟೆಲಿವಿಷನ್ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ಬಿಟ್ಟಿದೆ. ಅದರ ಕಲಿಕೆ, ಅದರ ಸಿದ್ಧತೆ ಮತ್ತು ಅದರ ಮುಖಾಂತರ ಸಂವಹನ ಕ್ರಿಯೆಯನ್ನು ಸಾರ್ವಜನಿಕರ ಜೊತೆ ಹಂಚಿಕೊಳ್ಳುವ ಬಗೆ ಇದೆಯಲ್ಲ, ಅದು ಬಹಳ ಅದ್ಭುತವಾದಂಥ ಒಂದು ಕ್ರಿಯೆ. BUB ಚಾನೆಲ್ ಬೆಂಗಳೂರು ಯೂನಿವರ್ಸಿಟಿಯ ಸಮೂಹ ಮಾಧ್ಯಮದ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇರುವಂತಹದ್ದು. ಎಲ್ಲ ವಿದ್ಯಾರ್ಥಿಗಳಿಗೂ ಈ ರೀತಿಯ ಈ ಪ್ರಾಕ್ಟಿಕಲ್ ಕಲಿಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಹೀಗಾಗಿ BUB ಚಾನೆಲ್ಗೆ ಶುಭಾಶಯಗಳನ್ನು ಕೋರ್ತಾ ವಿದ್ಯಾರ್ಥಿಗಳೆಲ್ಲರಿಗೂ ಇದು ಒಂದು ಕಲಿಕೆಯ ಸಾಧನ, ಆ ಕಲಿಕೆಯನ್ನು ನಿರಂತರವಾಗಿ ಮಾಡ್ತಾ ಹೋಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಅದು ಬಹುಬೇಗ ನಿಮ್ಮನ್ನು ಬೇರೆಯೇ ಆದಂತಹ ಒಂದು ಮಾಧ್ಯಮದ ಒಳಸುಳಿಗಳನ್ನು ಅರ್ಥ ಮಾಡಿಕೊಳ್ಳೋ ಹಾಗಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗ, ಅದರಲ್ಲೂ ಉನ್ನತ ಶಿಕ್ಷಣದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಮತ್ತು ತರಬೇತಿ ಮತ್ತು ಸಂಶೋಧನೆ ತನ್ನದೇ ಆದಂಥ ರೀತಿಯಲ್ಲಿ ಅತ್ಯಂತ ಮಹತ್ತರ ಮತ್ತು ವ್ಯಾಪ್ತಿಯನ್ನು ಒಳಗೊಂಡಿರತಕ್ಕಂಥದ್ದು. ಕಾರಣ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಂವಹನ ಮತ್ತು ವಿದ್ಯುನ್ಮಾನ ಈ ಮೂರು ವಿಭಾಗಗಳು ತನ್ನದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಅದ್ವಿತೀಯ ಒಂದು ಮಹತ್ವ. ಈ ಮಹತ್ವಾಕಾಂಕ್ಷೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಮತ್ತು ಉನ್ನತ ಶಿಕ್ಷಣ ಒಂದು ಮಹತ್ವತೆಯಲ್ಲಿ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವುದು ಕಳೆದ 45 ವರ್ಷಗಳಿಂದ ವಿಭಾಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಅದರಲ್ಲೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಂಯೋಜಿತ ಅನೇಕ ಕಾಲೇಜುಗಳಲ್ಲಿ ಪ್ರತಿಷ್ಠಿತವಾದಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಪದವಿ ಮತ್ತು ಸ್ನಾತಕೋತ್ತರ ತರಬೇತಿ ಮತ್ತು ಸಂಶೋಧನೆ ಬಹಳಷ್ಟು ಮಟ್ಟಿಗೆ ಗಣನೀಯ ಪ್ರಮಾಣದಲ್ಲಿ ಛಾಪನ್ನು ಮೂಡಿಸಿ ತನ್ನ ಅಗ್ರಗಣ್ಯತೆಯನ್ನು ಮೆರೆದಿರೋದು ನನಗಂತೂ ಸಂತೋಷ ಮತ್ತು ಇದೊಂದು ಶ್ಲಾಘನೀಯ. ಇದಕ್ಕೆ ಶ್ರಮಿಸಿದಂಥ ಅನೇಕ ಪ್ರಾಧ್ಯಾಪಕರು, ಕುಲಪತಿಗಳು, ಕುಲಸಚಿವರು, ವಿದ್ಯಾರ್ಥಿ ಸಮೂಹ, ಇವತ್ತು ಪತ್ರಿಕೋದ್ಯಮ ಇರ್ಬೋದು, ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮೂಲಕ ಎಲ್ಲ ಕಡೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅತ್ಯಂತ ಒಂದು ಶ್ರೇಷ್ಠತೆಯನ್ನು, ಒಂದು ವಿಶಿಷ್ಟತೆಯನ್ನು, ಒಂದು ಕನಿಷ್ಠ ಗುಣಮಟ್ಟವನ್ನು ಇಟ್ಕೊಂಡು ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ತರ್ತಕ್ಕಂಥ ಈ ಸಂದರ್ಭದಲ್ಲಿ ಯೂಟ್ಯೂಬ್ನ ಚಾನೆಲನ್ನು ಇಲ್ಲಿ ಪ್ರಾರಂಭಿಸ್ತಾ ಇರತಕ್ಕಂಥದ್ದು ನನಗಂತೂ ಬಹಳ ಖುಷಿ ಕೊಟ್ಟಿದೆ. ನಮಸ್ಕಾರ, ನನ್ನ ಹೆಸರು ಪ್ರೊಫೆಸರ್ ಅಬ್ದುಲ್ ರಹಮಾನ್ ಪಾಷಾ ಅಂಥೇಳಿ. ಉಳಿದೆಲ್ಲ ವಿಷಯಗಳ ಜೊತೆಗೆ ಸಮೂಹ ಮಾಧ್ಯಮದ ವಿದ್ಯಾರ್ಥಿಯು ಕೂಡ. ಈ ಬೆಂಗಳೂರು ಯೂನಿವರ್ಸಿಟಿಯ ಎರಡೂ ಥರದ ಸಮೂಹ ಮಾಧ್ಯಮ ಕೋರ್ಸುಗಳೇನಿದ್ದಾವೆ ಆ ಎರಡರಲ್ಲಿಯೂ ಕೂಡ ನಾನು ಸಂದರ್ಶನ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ. ಎಲ್ಲ ಮಾಧ್ಯಮಗಳಿಗೆ ಹೋಲಿಸಿದರೆ ಧ್ವನಿ ಮತ್ತು ದೃಶ್ಯ ಎರಡೂ ಇರೋದರಿಂದ ಟೆಲಿವಿಷನ್ ಮಾಧ್ಯಮ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೊಂದು ಬೃಹತ್ ಬಂಡವಾಳದ ಉದ್ಯಮ ಕೂಡ ಆಗಿರೋದ್ರಿಂದ ಮೊದಲು ದೂರದರ್ಶನ ಮಾತ್ರ ಇತ್ತು, ಈಗ ಅನೇಕ ಚಾನೆಲ್ಗಳಾಗಿದೆ. ಈ ವಿದ್ಯಾರ್ಥಿಗಳು ಈ ಚಾನೆಲ್ಗಳಿಗೆ ಹೋಗಿ ಬಹುಶಃ ಸೇರಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಆ ಕಾರಣಕ್ಕೋಸ್ಕರ ಈ ವಿದ್ಯಾರ್ಥಿಗಳನ್ನು ಸಾಮಾಜಿಕ ಜವಾಬ್ದಾರಿಯ ಬದ್ಧವಾಗಿಯೂ ಕೂಡ ಸಿದ್ಧಗೊಳಿಸೋದು ವಿಶ್ವವಿದ್ಯಾಲಯದ ಜವಾಬ್ದಾರಿ ಆಗುತ್ತೆ.
ಈಗ ಇನ್ನೂ ಹೆಚ್ಚು ಸಿದ್ಧಾಂತಿಕ ಮಾತ್ರ ಅಲ್ಲ, ಕಾರ್ಯಾತ್ಮಕವಾಗಿ ಕಲಿಬೇಕು ಅಂತ ಈ BUB TV ಅನ್ನುವಂಥ ಒಂದು ಚಾನೆಲ್ನ ವಿಶ್ವವಿದ್ಯಾನಿಲಯ ಏನು ಶುರು ಮಾಡಿದೆ, ಭಾಳ ಸ್ವಾಗತಾರ್ಹವಾದಂಥ ಒಂದು ಕ್ರಮ. ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಒಂದು ಹೊಸ ಚಾನಲನ್ನು ಆರಂಭ ಮಾಡ್ತಾ ಇದ್ದೀರಿ, BUB TV. ಈ BUB TV ವಿದ್ಯಾರ್ಥಿಗಳು ಮಾಡ್ತಾ ಇರೋದರಿಂದ ಇದೊಂದು ಪ್ರಯೋಗಾತ್ಮಕವಾದ TV. ನಿಮ್ಮ ಪ್ರಯೋಗ ಈಗಾಗಲೇ ಕರ್ನಾಟಕದ ತುಂಬ ಅನೇಕ ಚಾನಲ್ಗಳಿದೆ. ಈ ಚಾನಲ್ಗಳು ಏನೇನು ಸುದ್ದಿ ಪ್ರಕಟ ಮಾಡ್ತಿವೆ, TRP ಗಾಗಿ ಏನೇನು ಮಾಡ್ತಿದ್ದಾರೆ ಮತ್ತು ಎಷ್ಟು ನಿಜವಾದ ಸುದ್ದಿ ಪ್ರಕಟ ಮಾಡ್ತಿದ್ದಾರೆ ಇದೆಲ್ಲ ನೀವು ಗಮನಿಸ್ತಾ ಇದ್ದೀರಿ. ಸೊ ವಿದ್ಯಾರ್ಥಿಗಳಾದ ನಿಮಗೆ ಎರಡು ಮುಖ್ಯವಾದ ಸಂಗತಿಗಳಿರಬೇಕು. ಒಂದು, ಪತ್ರಿಕೋದ್ಯಮದ ನೈತಿಕತೆಯನ್ನು ಉಳಿಸುವ ಕೆಲಸವನ್ನು ಮಾಡಬೇಕು ನೀವು. ಎರಡನೇದು, ಸುದ್ದಿಯ ಪ್ರಾಮಾಣಿಕತೆಯನ್ನು ಪರಿಶೀಲಿಸಿ ಪ್ರಕಟ ಮಾಡುವ ಕೆಲಸವನ್ನು ಮಾಡಬೇಕು. ಎರಡನ್ನು ಮಾಡಿದರೆ ಮಾತ್ರ ನೀವು ಮಾಡ್ತಕ್ಕಂಥ TV ವಿಶಿಷ್ಟವಾದ ವಿಶೇಷವಾದ ಪ್ರಯೋಗ ಆಗ್ತದೆ. ಇಲ್ಲದೇ ಇದ್ದರೆ ಇದು 10 ಹಲವಾರು TVಗಳಲ್ಲಿ ನಿಮ್ಮದು ಕೂಡ ಒಂದು TV ಆಗ್ತದೆ. ಹಾಗಾಗಬಾರ್ದು ಅಂತ ಹೇಳಿ ನನ್ನ ವಿಶೇಷವಾದ ಮನವಿ. ತಾವು ನಿಜವಾಗ್ಲೂ ಮಾಡಬೇಕಾಗಿರೋದು ಈ ಎಲ್ಲ TVಗಳಿಗಿಂತಲೂ ಭಿನ್ನವಾದ ಪ್ರಾಮಾಣಿಕ ಸುದ್ದಿಯನ್ನು ಕೊಡುವ, ಜನರ ಸಮಸ್ಯೆಗಳಿಗೆ ನೇರವಾಗಿ ಸಂಬಂಧ ಇರುವ ವಿಚಾರಗಳನ್ನು ಹೆಚ್ಚು ಹೆಚ್ಚು ಪ್ರಕಟ ಮಾಡಿ ಒಂದು ಪ್ರಯೋಗಶೀಲ TVಯನ್ನಾಗಿ ನೀವು ಮಾಡಿ ಅಂತ ಹೇಳಿ, ಹೊಸದಾಗಿ ನೀವು ಮಾಡ್ತಿರ್ತಕ್ಕಂಥ ಪ್ರಯೋಗಕ್ಕೆ ಯಶಸ್ಸು ಸಿಗಲಿ ಅಂಥೇಳಿ ನಾನು ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರತ್ಯೇಕೋದ್ಯಮ ವಿದ್ಯಾರ್ಥಿಗಳು ಬಹಳಷ್ಟು ಪ್ರಗತಿಪರ ಚಿಂತನಶೀಲಗಳನ್ನು ಇಟ್ಕೊಂಡು ಈ ವಿಭಾಗವನ್ನು ಬಹಳಷ್ಟು ಪ್ರಗತಿಪರವಾಗಿ ಬೆಳೆಸ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ನಮಸ್ಕಾರ, ನಾನು ಡಾಕ್ಟರ್ ಮುರಳೀಧರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ. 2020-21 ಈ ಒಂದು ವಿನೂತನವಾದ ಒಂದು BUB ಚಾನಲ್ ಹೊರತರ್ತಾ ಇರೋದು ತುಂಬ ಸಂತೋಷದ ವಿಷಯ. ಇದು ವಿದ್ಯಾರ್ಥಿಗಳಿಗೋಸ್ಕರ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ಹೊರಹೊಮ್ಮತಾ ಇರೋದು ನಮ್ಮೆಲ್ಲರಿಗೂ ಕೂಡ ಆಶಾಭಾವನೆಯನ್ನು ಹುಟ್ಟಾಕಿದೆ. ಇದು ಬೇರೆ ಬೇರೆ ಎಲ್ಲ ಜ್ಞಾನ ಕ್ಷೇತ್ರಗಳಲ್ಲೂ, ಉದಾಹರಣೆಗೆ ಬಾಹ್ಯಾಕಾಶ ಇರ್ಬೋದು, ವಿಜ್ಞಾನ ಇರ್ಬೋದು, ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪರಿಸರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳನ್ನ ಒಳಗೊಂಡ ಒಂದು ಜ್ಞಾನವನ್ನು ಕೊಡುವಂತಹ ದೊಡ್ಡ ಚಾನಲ್ ಆಗಿ ರೂಪುಗೊಳ್ಳಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸ್ತೇನೆ. ನಮಸ್ಕಾರ. BUB TV, I wish to channel all the best. All the best, BUB TV. All the best, BUB TV. BUB ಮತ್ತು ಜರ್ನಲಿಸಂ ಕೋರ್ಸಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. BUB ಶುಭಾಶಯಗಳು. BUB TV ನಾನು ಶುಭವನ್ನು ಕೊಡ್ತೇನೆ. BUB ಚಾನಲ್ಗೆ ಶುಭವಾಗಲಿ. ಐ ಕಂಗ್ರಾಚ್ಯುಲೇಟ್ ದಿ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಹೂ ಈಸ್ ಇನಾಗ್ರೇಟಿಂಗ್ BUB TV ಚಾನಲ್ ಆಫ್ ದೇರ್ ಓನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಚಾನಲ್ಲು ಬೆಳಕಿಗೆ ಬರಲಿ ಅಂತೇಳಿ ಎಲ್ಲ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಮ್ಯುನಿಕೇಷನ್ ವಿಭಾಗದ ಪ್ರತಿಯೊಬ್ಬರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ BUB TV. ಆಲ್ ದ ಬೆಸ್ಟ್ BUB ಚಾನಲ್. ಶರತ್ ಅಂಟಿಂಗ್ BUB TV. ಆಲ್ ದ ಬೆಸ್ಟ್.